ಆಕಾಶ ಏನಕ್ಕೆ ಅಷ್ಟು ದೂರ ಇದೆ? ಪಕ್ಷಿಗಳೆಲ್ಲ ಹಾರಾಡಕ್ ಜಾಗ ಬೇಕಲ್ವಾ? ಇಲ್ಲಾಂದ್ರೆ ಪಕ್ಷಿಗಳು ನಮ್ ತರ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡು ಪಾಂ ಪಾಂ ಅಂತ ಹಾರ್ನ್ ಹೊಡಿಬೇಕಾಗ. ಅಪ್ಪ ಅದೇನದು? ಓ ಅದ ದೂ ರಾಕೆಟ್ ಅಂತ, ಆಕಾಶದಕ್ಕಿಂತ ತುಂಬಾ ದೂರ ಹೋಗುತ್ತೆ. ಮತ್ತೆ ಪಕ್ಷಿಗಳಿಗೆಲ್ಲ ಡಿಕ್ಕಿ ಹೊಡೆಯಲ್ವಾ? ಪಕ್ಷಿಗಳಿಲ್ದಿರೋ ಟೈಮ್ ನೋಡ್ಕೊಂಡು ಇದನ್ನ ಹಾರಿಸ್ತಾರೆ. ಫೋಟೋ ತಗೋತ್ಯಾ? ತಲೆ ಎತ್ತು. ಆಹಾ ಸುಂದರ. ಅಪ್ಪ ಕಾಲು ನೋವುತ್ತಿದೆ. ಬಾ ಎತ್ಕೋತೀನಿ. ಹೋಗು ಬೇಡ, ನಿಂಗೂ ಕಾಲು ನೋವುತ್ತಾ ಇರುತ್ತೆ ಅಲ್ವಾ? ಅಪ್ಪ ನಮ್ಮ ಹತ್ರ ಬೈಕ್ ಆಗಿಲ್ಲ, ನಮ್ದು ಬೈಕ್ ಇದ್ದಿದ್ರೆ ಅಂತ ಹೋಗ್ಬೋದಿತ್ತು. ಯಾಕಂದ್ರೆ ಏನಂತ ಹೇಳಿ, ಬೈಕ್ ಬೇಕಾ? ಹಾಗಿದ್ರೆ ಒಂದ್ ಕತೆ ಹೇಳ. ಕರ್ನಾಟಕ ರಾಜ್ಯದೊಳ್ ಶಿಕಾರಿಪುರ ಪ್ರಾಂತ್ಯ ಮತ್ತು ಬೆಂದಕಾಳೂರು ಪ್ರಾಂತ್ಯ, ಇತ್ತ ಹಸಿರು ವನ ಅತ್ತ ಆವರಿಸಿ ಬಂದಿರೋ ಜನ, ಇತ್ತ ಸುಂದರವಾದ ವನ ಅತ್ತ ಟ್ರಾಫಿಕ್ನಲ್ಲೇ ಸಾಗುವ ಜೀವನ. ಅಪ್ಪ ನಂಗೇನು ಅರ್ಥ ಆಗ್ತಿಲ್ಲ. ಕಂಗ್ಲಿಷ್ ಅಲ್ಲಿ ಹೇಳ್ತೀನಿ ಕೇಳು. ಅತ್ತ ರಾಮ, ಇತ್ತ ಶಿವ. ಬೆಳಗ್ಗೆ ಆಯ್ತಾ? ಈಗಿನ್ನು ಕಣ್ಮುಚ್ಚಿದೆ. ಹಲ್ಲುಜ್ಬೇಕ್, ಮುಖ ತೊಳಿಬೇಕ್, ತಿಂಡಿ ತಿನ್ಬೇಕ್ ಅಲ್ಲ, ಸ್ನಾನ ಮಾಡ್ಬೇಕ್, ಆಮೇಲ್ ತಿಂಡಿ ತಿನ್ಬೇಕ್. ಈಗ ರೆಡಿ ಆಗ್ಬೇಕ್. ಬಗ್ಗೆ ಹೇಳಲ್ವಲ್ಲ, ನಾನು ರಾಮ್, ಒಬ್ಬ ಆರ್ಡಿನರಿ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಬ್ಯಾಂಗ್ಳೂರ್. ನಾನು ಶಿವ, ಒಬ್ಬ ಎಕ್ಸ್ಟ್ರಾ ಆರ್ಡಿನರಿ ರೈತ, ನಮ್ಮೂರು ಶಿಕಾರಿಪುರ. ಸಣ್ಣವನಿದ್ದಾಗ ಇದ್ದ ಆಸೆಗಳು ಸಾವಿರಾರು, ಕೆಲ್ಸಕ್ಕೆ ಸೇರಿದ ಮೇಲೆ ಆಗಿದ್ದು ನೂರಾರು. ಆ ಆಸೆಗಳು ನಂದಾಗ್ಬೇಕು ಅಂದ್ರೆ ತಿಕಾ ಮುಚ್ಕೊಂಡು ದುಡಿಬೇಕು. ಜೀವನ ನಡ್ಸೋಕೆ ಆ ಆಸೆನೇ ಮರಿಬೇಕು. ನಂದು ಕೇಳ್ತೀರಾ? ಪ್ರತಿದಿನ ರಣರಂಗ. ಮಳೆ ಇಲ್ಲ ಅಂದ್ರೆ ನೀರಿಗೆ ಬರ, ನೀರಿದ್ರೆ ಬೆಳೆಗೆ ಸಾವಿರಾರು ರೋಗ. ಅಕಸ್ಮಾತ್ ಬೆಳೆ ಚೆನ್ನಾಗಿ ಬಂದ್ರು ಮಾರ್ಕೆಟ್ ಏರುಬೇನು. ಮಾರ್ಕೆಟ್ ಚೆನ್ನಾಗಿದ್ರು ಅವನ ಓನಿ ಸಾಲ್ಗಾರ ಕಾಟ. ಇದನ್ನೆಲ್ಲ ದಾಟ್ ಬಂದ್ರೆ ನನ್ ಗೆದ್ದೆ, ಇಲ್ಲ ಅಂದ್ರೆ. ಅಪ್ಪ ಅಮ್ಮ ನೂರಲ್ಲಿ ಬಿಟ್ಟು ಲಕ್ಷ ಗಟ್ಲೆ ದುಡ್ದು ಲೈಫ್ ಸೆಟ್ಲ್ ಮಾಡ್ಕೊಂಡು ರಾಜನ್ ತರ ಏನೋ ಅಂತ ಬೆಂಗಳೂರಿಗೆ ಬಂದೆ. ಕಿರೀಟ ಕನ್ಸಲ್ ಇಟ್ಕೊಂಡ್ ಬಂದವನ್ಗೆ ಬಕೆಟ್ ಹಿಡಿದ್ರೆ ಕಿರೀಟ ಹಚ್ಕೋದು ಅಂತ ಹೇಳ್ತಾರೆ. ಇದು ಒಂದ್ ಜೀವನನ ಅನ್ಸುತ್ತೆ. ಆದ್ರೂ ಈಗ ಅದೇ ಬಕೆಟ್ ಹಿಡಿದ್ರೆ ಆಫೀಸ್ಗೆ ಹೋಗ್ತಾ ಇದೀನಿ. ವಿಶ್ ಮೀ ಲಕ್. ಅಯ್ಯೋ ಮೋಟರ್ ಆನ್ ಮಾಡ್ಬೇಕು.
ಸರ್, ಮೈ ಕಮ್ ಇನ್. ವಾಟ್ಸ್ ದ ಟೈಮ್ ನೌ? 10:05. ವೈ ಲೇಟ್ ಸರ್? ಟ್ರಾಫಿಕ್. ಟ್ರಾಫಿಕ್? ವೈ ಡೋಂಟ್ ಯು ಸೇ ಮಾಮ್ ಇಸ್ ಸಿಕ್, ಯುವರ್ ಫಾದರ್ ಇಸ್ ಸಿಕ್, ಯುವರ್ ಗ್ರ್ಯಾಂಡ್ ಮಾಮ್ ಇಸ್ ಸಿಕ್, ಯು ಹ್ಯಾವ್ ಸೋ ಮೆನಿ ಅದರ್ ರೀಸನ್ಸ್ ನೌ. ವೈ ಯು ಓನ್ಲಿ ಬ್ಲೇಮ್ ಟ್ರಾಫಿಕ್? ಸಾರಿ ಸರ್. ವಾಟ್ ಸಾರಿ ಸರ್? ಲಾಸ್ಟ್ ವಾರ್ನಿಂಗ್ ಮ್ಯಾನ್, ಯು ಕೀಪ್ ರಿಪೀಟಿಂಗ್ ದ ಸೇಮ್ ಮಿಸ್ಟೇಕ್ಸ್ ಅಗೇನ್ ಅಂಡ್ ಅಗೇನ್ ಅಂಡ್ ದೆಲ್ ಬಿ ಸಿವಿಯರ್ ಕಾನ್ಸಿಕ್ವೆನ್ಸಸ್, ಐ ಆಮ್ ಟೆಲಿಂಗ್ ಯು. ಡೋಂಟ್ ಮೇಕ್ ಮಿ ಟೇಕ್ ಎನಿ ಸಿವಿಯರ್ ಆಕ್ಷನ್. ಸಾರಿ ಸರ್, ಐ ವೋಂಟ್ ರಿಪೀಟ್. ಗೆಟ್ ಇನ್. So, you follow the process, you achieve the target. Look here, that's all the inspiration that you need. What are you here for? So, what do we learn from this? Yaro tal talage shoot aagtavane. Vision. You gotta have a vision. ಹೀಗೆ ಸ್ಟಾರ್ಟ್ ಆಗುತ್ತೆ ನನ್ನ ಅನ್ ಎಕ್ಸೈಟಿಂಗ್ ಡೇ. ದೀನಾ, ಈ ನರ್ಕದ ಮಧ್ಯೆ ಸ್ವರ್ಗ ಅಂದ್ರೆ ಅವಳೆ. ಅವಳ ನೆನಪು, ಅವಳು ಬೀಳ್ತಾಳ ನಂಗೆ? ಬೀಳಲ್ಲ ಬಿಡು. ಕಣ್ ತೆಗೆದ್ರು ಮುಚ್ಚಿದ್ರು ಅವಳೇ ಕಾಣ್ತಾಳೆ. ಅವಳ ಅಕ್ಕನ ತಲೆಯಿಂದ ಹೋಗೋದೇ ಇಲ್ಲ ಅಂತಾಳೆ. ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ಕಾನ್ಸಂಟ್ರೇಷನ್ ಬರ್ತದೆ. ಲಂಚ್ ಟೈಮ್. ಎಷ್ಟು ಬಂದವಣ್ಣ ಬಾಳೆ ಸಲ ಅಣ್ಣ? ಒಂದ್ 5 ಕ್ವಿಂಟಲ್ ಬತ್ತದಣ್ಣ. ಕದಿ ತರ್ಸೋಳೆ ಮಕ್ಳು ಸುಖ ಇಲ್ಲ ಅಣ್ಣ. ಈ ಕಳ್ಳರ ಸವಾಸ ಮಾಡದ್ ಮಾಡಿ ಸುಖ ಇಲ್ಲ ಅಣ್ಣ. ನಿಂದಣ ನೀವ್ ಬಿಟ್ರಪ್ಪ, ಅಡಕೆ ಹಾಕಿರಾ ಶ್ರೀಮಂತ ಅಣ್ಣ. ಅಡಕೆ ಬೇಕು ಅಂದ್ರೆ ಮಳೆ ಬರ್ಬೇಕಣ. ದಿನ ಇದೇ ಊಟ, ಇದೇ ಫೀಲು. ಒಳ್ಳೆ ಗದ್ದೆ ತೋಟದ ಮಧ್ಯೆ ಅಮ್ಮ ಮಾಡಿರೋ ಕೈ ರುಚಿ ತಿನ್ನೋ ಮಜಾನೇ ಬೇರೆ. ಆಹಾ, ಒಳ್ಳೆ ಊಟ ಆಯ್ತು. 5 ನಿಮಿಷ ಕಣ್ಣು ಮುಚ್ಚಿದ್ರೆ ಪರಮ ಸುಖ. ಅಕ್ಕ ಸ್ವಲ್ಪ ಸಾರಾಕಿ. ಯಾರಾದ್ರೂ ಬಂದ್ರೆ ಎದೇಳ್ಸ. Hi. Had a nap, sir? You want any juice or snacks? Get the hell out of my office, man. We're working rats off here and you're taking a nap. I want the project completed within 1 hour. Or you can pack your bags and leave. Hey, listen to me. ಕೊಡೋ ಸಂಬಳಕ್ಕಿಂತ 100% ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಮಾತಿದ್ರೆ ಪ್ರಾಜೆಕ್ಟು ಟಾರ್ಗೆಟು ಪ್ರಾಜೆಕ್ಟು ಟಾರ್ಗೆಟು. ಇದು ಬಿಟ್ರೆ ಬೇರೆ ಗೊತ್ತ ನಿಂಗೆ? ಹಾ,
ಸೋಕಲ್ ಟಾಪ್ ಇಂಜಿನಿಯರ್ ಕಾಲೇಜಲ್ಲಿ 4 ವರ್ಷ ಮಣ್ಣೆದ್ದಕ್ಕೆ ಸಿಕ್ತಿರ ಮರದೆ ಇದು. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಮ್ಯಾನ್, ಟಾಕ್ ಇನ್ ಇಂಗ್ಲಿಷ್. ಇಂಗ್ಲಿಷು ತಗೋ ನಿನ್ನ ಇನ್ ಇಂಗ್ಲಿಷು ಸಾಕ ಇಂಗ್ಲಿಷು. ಇದನ್ನ ನಿಜ ಅನ್ಕೊಂಡ್ರ ಎಲ್ರು ಮಾಡ್ಬೇಕು ಅನ್ಕೊಂತಾರೆ, ಆದ್ರೆ ಯಾರು ಮಾಡಲ್ಲ. Get the hell out of my office, man. You're working hard for 1 hour here and you're taking a nap. Sorry, sir. I was exhausted. I'll commit the work within an hour. Better do it. Mark your words. ಇದು ನನ್ನ ಅಸಲಿ ರೂಪ. ವಾಕಿಂಗ್ ಮೈ ಆಸ್ ಆಫ್. ಇದನ್ನ ದಾಟ್ ಬರ್ಲಿ, ನೋಡ್ಕೋತೀನಿ ಬೋಳಿ ಮಕ್ಕಳಿಗೆ. ಕೊನೆಗೂ ಮುಗೀತು. ಗುರು ಒಂದ್ ನಿಮಿಷ ತಲೆ ಕೆಡ್ಸ್ಕೊಂಬಿಡಿ ಬ್ರೋ, ಅವನ್ ಇರೋದೆ ಹಂಗೆ. ನಮ್ ಟೀಮಲ್ಲಿ ನೀವೇ ಬೆಸ್ಟು, ಡೈಲಿ ಬೊಗಳ್ತಾ ಇರ್ತಾನೆ. ಇದೇ ಖುಷಿಗೆ ಪಾರ್ಟಿ? ಹಲೋ, ಇದಲ್ಲೇನೋ ಖುಷಿ ಇದೆ. ಸುಮ್ನೆ ಹಂಗೆ ಪಾರ್ಟಿ? ನಾನ್ ಕುಡೋದೆಲ್ಲ ಬಿಟ್ಬಿಟ್ಟಿದ್ದೀನಿ ಗುರು. ಅಯ್ಯೋ, ಪಾರ್ಟಿ ಮಿಸ್ ಆಯ್ತಲ್ಲ ಗುರು. ಪಾರ್ಟಿ ಮಾಡಿ ಹುಷಾರಾಗಿ ನಿಮ್ಮನೆಗೆ ಹೋಗು. ಬಲ್ಲ ಸರಿ, ಬಾಯ್. ಶಿವ, ಒಂದೊಳ್ಳೆ ಪಾನಿಪುರಿ ತಿಂದು ಮನೆಗೋಗಿ ಊಟ ಮಾಡಿ ಮಲ್ಕೊಂಡ್ರೆ ಜೈ ಜೈ. ಬರ್ತೀಯನ? ನಾನ್ ಬರಲ್ಲ ಕಣ, ಮನೆ ಹೋಗ್ಬೇಕು. ನಿಮ್ಮನೆಗೆ ಹೋಗು, ಪಕ್ಕದ ಮನೆಗೆ ಹೋಗ್ಬಿಟಿಯ. ನಗು ಬರ್ಲಿಲ್ವೇನು? ನಗು ಬರ್ಲಿಲ್ಲ. ನಗು ನಕ್ಷತ್ರ ನಕ್ಷತ್ರ ಹಾಕ್ಯ. ಆದ್ ಬಿಡೋಣ. ಮಂಜಣ್ಣ ಏನೇ ಹೇಳು, ಸಾಕತ್ತಾಗಿ ಮಾಡ್ತೀಯ ಪಾನಿಪುರಿ. ಸ್ವಲ್ಪ ಖಾರ ಹಾಕೋಣ. ಏನಾಗಿರಿ, ಆರಾಮೇನಾ? ಆರಾಮಣ, ಏನ್ ಕಾಣಿಸದೆ ಇಲ್ಲ. ಏ ಮಾಡ್ತಿಲ್ಲ, ಒಳಗ್ ಕೂತ್ಕೊಣ. ಒಳಗ್ ಕೂತ್ಕೊಂಡ್ ಮಾತಾಡ. ಇದು ನನ್ ಜೀವನ. ವಾಟ್ ಎ ಶಿಟ್ಟಿ ಲೈಫ್. ಒಂದೊಂದ್ಸಲ ಅನ್ಸುತ್ತೆ, ಒಂದೊಂದ್ಸಲ ಏನು ಯಾವಾಗ್ಲೂ ಅನ್ಸುತ್ತೆ ನೆವರ್ ಎಂಡಿಂಗ್ ತಡ್ ಮೇಲೆ ಓಡ್ತಾ ಇದ್ದೀನಿ ಅಂತ. ಈ ಪ್ರೆಷರು, ಈ ಎಕ್ಸ್ಪೆಕ್ಟೇಷನ್ಸು, ಈ ಇಎಂಐಗಳು, ಈ ಟಾರ್ಗೆಟ್ಟು, ಉಸಿರು ಗಟ್ಟಂಗೆ ಆಗಿದೆ. ಯಾಕಣ ಬಹಳ ಬೇಜಾರಾಗಿದ್ಯಾ? ಏನಂತ ಹೇಳಿಗಿರಿ, ನನ್ನ ಲೈಫ್ ಒಂಥರ ಜೂಜಾಟ ಆಗ್ಬಿಟ್ಟಿದೆ. ಮಳೆ ಜೊತೆ ಬೆಳೆ ಜೊತೆ
ಅಪ್ಪ ಅಮ್ಮನ ಖುಷಿ ಜೊತೆ ಆಮೇಲೆ ನನ್ನ ಜೀವನ ಜೊತೆ. ಇಂಜಿನಿಯರಿಂಗ್ ಓದಿ ವರ್ಷಗಳಲ್ಲಿ ಕೊಡಿ ಕಲ್ತಿದ್ದೇನಕ್ಕೆ? ಬಾಸ್ಗೆ ಬಾಲಾಗಿ ಇನ್ನೊಬ್ರಿಗೆ ಆಳಾಗಿ ಹಿಡಿಯ ಭಾಗದಲ್ಲಿ ಟಕೆಟ್ನ ಚೇಂಜ್ ಮಾಡಿ ಬರೀ ವೀಕೆಂಡ್ ಅಲ್ಲಿ ಜೀವನ ಮಾಡಕ್ಕೆ. ಬೆಳಗ್ಗೆಯಿಂದ ರಾತ್ರಿ ತಕ ಉರಿ ಬಿಸಿಲಲ್ಲಿ ಕರಿ ಕೆಂಡ ಆಗಿ ಕ್ರಿಮಿ ಕೀಟಗಳ ಮಧ್ಯೆ ಬೆವರು ಸುರಿಸಿ ರಕ್ತ ಆರಿಸಿ ದುಡಿದ್ರು, ಕೊನೆಗೆ ಸಿಗೋದು ಇಷ್ಟೇ ಗಿರಿ, ಇಷ್ಟೇ. ಅಕಸ್ಮಾತ್ ರೈತ ಆಗಿದ್ರೆ ಈ ಜಂಜಾಟನೆಲ್ಲ ಬಿಟ್ಟು ಗದ್ದೆ ತೊಟ್ಟದ ಮಧ್ಯೆ ನನ್ನ ರಾಜ್ಯಕ್ಕೆ ನಾನೇ ರಾಜ ಆಗಿ ನಾನಾಗಿರ್ತಿದ್ದೆ. ಅಕಸ್ಮಾತ್ ಚೆನ್ನಾಗಿ ಓದಿದ್ರೆ ಈ ಕಷ್ಟಗಳನ್ನೆಲ್ಲ ಬಿಟ್ಟು ಒಂದೊಳ್ಳೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ತಗೊಂಡು ಲೈಫಲ್ಲಿ ಸೆಟ್ಲ್ ಆಗಿ ಬೆಂಗಳೂರಲ್ಲಿ ರಾಜಂತರ ಇರ್ತಿದ್ದೆ. ಅವರಿಬ್ರು ಒಬ್ರಿಗೊಬ್ರು ಏನ್ ಹೇಳಿದ್ರು ಗೊತ್ತಾ? ಇಲ್ಲ. ಹೇಳ್ತೀನಿ ಕೇಳು. ನಾನಾಗಿದ್ದಾಗ ಸಿಗೋ ಖುಷಿ ನೀನ್ ನಾನಾದಾಗ ಸಿಗಲ್ಲ, ನಾನ್ ನೀನಾದಾಗ ಸಿಗಲ್ಲ, ನಾನ್ ನೀನಾಗಕ್ಕಾಗಲ್ಲ, ನೀನ್ ನಾನಾಗಕ್ಕಾಗಲ್ಲ, ನೀನ್ ನೀನಾಗಿರು, ನಾನು ನಾನಾಗಿರು.